ನಮಸ್ಕಾರ ಸ್ನೇಹಿತರೆ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ನೇಮಕಾತಿಗಾಗಿ ಇದೀಗ ಆರ್ಥಿಕ ಇಲಾಖೆ 875 ಹುದ್ದೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ. 875 ಹುದ್ದೆಗಳ ನೇಮಕಾತಿಗೆ ಯಾವಾಗ ಬೇಕಾದರೂ ಅಧಿಸೂಚನೆ ಹೊರಬೀಳುವಂತಹ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಥವಾ ಕ್ರೈಸ್ ಅಂತ ಕರಿತೀವಿ, ಈ ಕ್ರೈಸ್ನ ಅಡಿಯಲ್ಲಿನ ಶಾಲೆಯಲ್ಲಿ ಶಿಕ್ಷಕರಾಗಬೇಕು ಅಂದರೆ ಏನು ವಿದ್ಯಾರ್ಹತೆ ಇರಬೇಕು, TET ಕಂಪಲ್ಸರಿನಾ, TET ಪಾಸ್ ಆಗಿರ್ಬೇಕಾ, CTET ಪಾಸ್ ಆಗಿರ್ಬೇಕಾ, MA ಬೇಕಾ, MSc ಬೇಕಾ, ಏನು ಕ್ವಾಲಿಫಿಕೇಶನ್ ಬೇಕಿದಕ್ಕೆ, ಯಾವ ಕ್ವಾಲಿಫಿಕೇಶನ್ ಇದ್ರೆ ನಾವು ಈ ಒಂದು ಕ್ರೈಸ್ ನೇಮಕಾತಿಯಲ್ಲಿ ಭಾಗವಹಿಸಬಹುದು, ಅರ್ಜುನ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತಹ ಸಂದೇಹವನ್ನು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲರಿಗಾಗಿ 2021 ಕ್ರೈಸ್ ನೇಮಕಾತಿಯ ಸಂದರ್ಭದಲ್ಲಿದ್ದ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಂಪೂರ್ಣ ವಿವರವನ್ನ ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ. ಕ್ರೈಸ್ ನೇಮಕಾತಿಗಾಗಿ ಯಾವ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ, ಯಾವ ಅರ್ಹತಾ ಪರೀಕ್ಷೆಗಳಲ್ಲಿ ಪಾಸ್ ಆಗಿರಬೇಕಾಗುತ್ತೆ ಅನ್ನುವಂತಹ ಒಂದಿಷ್ಟು ಕ್ವಾಲಿಫಿಕೇಶನ್ಸ್ ಬಗ್ಗೆ, ಹಾಗೆ TET CTET ಕಂಪಲ್ಸರಿ ಇದೆಯಾ ಇಲ್ವಾ ಅನ್ನುವಂಥ ವಿವರಗಳನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರಿ, ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾದಂತಹ ಒಂದು ಪ್ರಕಟಣೆ ಇದು. 2021 August 24 ತಾರೀಕಿಗೆ ಪ್ರಕಟವಾಗಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಶನ್ ಆಧಾರದ ಮೇಲೆ ಆಗ ಕ್ರೈಸ್ ನೇಮಕಾತಿ ನಡೆದಿತ್ತು. ಅಂದರೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಏನು ಬೇರೆ ಬೇರೆ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಇರಬಹುದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರಬಹುದು, ಕಿತ್ತೂರಾಣಿ ಚೆನ್ನಮ್ಮ ಇರಬಹುದು, ಈ ರೀತಿಯಾದಂಥ ಬೇರೆ ಬೇರೆ ಏನು ವಸತಿ ಶಾಲೆಗಳಿದ್ದಾವೆ, ಆ ಒಂದು ಶಾಲೆಗಳ ನೇಮಕಾತಿಯ ಸಂದರ್ಭದಲ್ಲಿ ಯಾವ ಕ್ವಾಲಿಫಿಕೇಶನ್ಸನ್ನು ಇಡಲಾಗಿತ್ತು ಅನ್ನುವಂಥ ಮಾಹಿತಿಗಳನ್ನು ನೋಡ್ತಾ ಹೋಗೋಣಂತೆ. ಗಮನಿಸ್ತಾ ಇದ್ರಿ, ಸ್ಟಾಫ್ ಫಾರ್ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಅಂತ ಹೇಳಿ 2021 ರೂಪಿಸಿದಂತಹ ವೃಂದ ಮತ್ತು ನೇಮಕಾತಿ ನಿಯಮ. ಈಗ 2024 ನೇಮಕಾತಿಗೂ ಪೂರ್ವದಲ್ಲೂ ಕೂಡ ಮತ್ತೊಂದು ಸಾರಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸ್ತಾರೆ, ಅಂದರೆ ಅದನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಒಂದು ನೇಮಕಾತಿ ನಿಯಮಗಳು ಮತ್ತು 2021 ನೇಮಕಾತಿ ನಿಯಮಗಳು ಬಹುತೇಕ ಸೇಮ್ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಈ ವರ್ಷದ ನೇಮಕಾತಿ ನಿಯಮಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆದರೂ ಕೂಡ ಸಾಮಾನ್ಯವಾಗಿ ಯಾವ ವಿದ್ಯಾರ್ಹತೆ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡೋಣಂತೆ. ಗಮನಿಸ್ತಾ ಇದ್ರಿ, ಪ್ರಿನ್ಸಿಪಲ್ ಆಗಬೇಕು ಅಂತಂದರೆ, ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್ ಆಗಬೇಕು ಅಂದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಇನ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್. ಸೊ ಈ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಪ್ರಿನ್ಸಿಪಲ್ ಆಗಬೇಕು ಅಂದರೆ PG ಆಗಿರಬೇಕು, MA, MCOM, MSc ಆಗಿರಬೇಕು, ಅದರಲ್ಲೂ ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಬಾಟನಿ, ಜುವಾಲಜಿ, ಲೈಫ್ ಸೈನ್ಸ್, ಬಯೋಸೈನ್ಸ್, ಅಪ್ಲೈಡ್ ಬಾಟನಿ, ಅಪ್ಲೈಡ್ ಜುವಾಲಜಿ, ಅಪ್ಲೈಡ್ ಜಿಯಾಲಜಿ, ಜಿಯೋ ಇನ್ಫಾರ್ಮೇಷನ್, ಫಿಸಿಕಲ್ ಕೆಮಿಸ್ಟ್ರಿ, ಈ ರೀತಿಯಾದಂಥ ಒಂದಿಷ್ಟು ಏನು ಡಿಗ್ರಿಗಳಿದ್ದಾವೆ, ಈ ಒಂದು ಡಿಗ್ರಿಗಳ ಪೈಕಿ ಅಥವಾ ಯಾವುದಾದ್ರೂ ಲ್ಯಾಂಗ್ವೇಜ್ಗಳ ಪೈಕಿ ನೀವು ಯಾವುದಾದ್ರೂ ಒಂದು MA, MCOM, MSc ಪಾಸ್ ಮಾಡಿಕೊಂಡಿರಬೇಕು. ಸೊ ಅದರ ಜೊತೆಗೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಎಜುಕೇಷನ್, BEd ಕೂಡ ಆಗಿರಬೇಕು. ಇದು ರೆಸಿಡೆನ್ಸಿಯಲ್ ಸ್ಕೂಲ್ ಅಥವಾ ಕ್ರೈಸ್ ನೇಮಕಾತಿಯ ಪ್ರಿನ್ಸಿಪಲ್ ನೇಮಕಾತಿಗೆ, ಇದು ಪ್ರಿನ್ಸಿಪಲ್ ನೇಮಕಾತಿಗೆ PG ಪ್ಲಸ್ BEd ಆಗಿರಬೇಕು ಅನ್ನೋದನ್ನು ಹೇಳ್ತಾರೆ. ಆ್ಯಂಡ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡೀಡ್ ಕನ್ನಡ ಆ್ಯಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ಈದರ್ ಇನ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಬ್ಯಾಚುಲರ್ ಡಿಗ್ರಿ ಆರ್ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಆರ್ SSLC ಆರ್ ಡಿಪ್ಲೊಮಾ ಇನ್ ಕನ್ನಡ ಆರ್ ಪಾಸ್ ಇನ್ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್. ಕನ್ನಡವನ್ನು ಒಂದು ಭಾಷೆಯಾಗಿ ಕೂಡ ಓದಿರಬೇಕು ಅನ್ನುವಂಥ ನಿಯಮ ಇದೆ. PG ಆಗಿರಬೇಕು, BEd ಆಗಿರಬೇಕು, ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ನೀವು ಡಿಗ್ರಿನಲ್ಲಾದರೂ ಓದಿರಬೇಕು, PUC ಅಥವಾ SSLCನಲ್ಲಾದರೂ ನೀವು ಓದಿರಬೇಕು ಅನ್ನುವಂಥ ನಿಯಮ ಇದೆ. ಸೊ ಇದು ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿರುವಂತಹ ಪ್ರಿನ್ಸಿಪಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ. ಆದರೆ ಇನ್ನು ಬೇರೆ ಬೇರೆ ಆದಂತಹ ಈ ಏನು ಲ್ಯಾಂಗ್ವೇಜ್ಗಳಿದ್ದಾವೆ ಅಥವಾ ಸಬ್ಜೆಕ್ಟ್ಗಳಿದ್ದಾವೆ, ಅವರಿಗೆ ನೇಮಕಾತಿ ನಿಯಮಗಳಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣಂತೆ. ಲ್ಯಾಂಗ್ವೇಜ್ ಟೀಚರ್ ಕನ್ನಡ, ಕನ್ನಡ ಭಾಷಾ ಶಿಕ್ಷಕಿ ಆಗಬೇಕು ಅಥವಾ ಶಿಕ್ಷಕ ಆಗಬೇಕು ಅಂತಂದರೆ ಏನು ನಿಯಮ ಇದೆ, ಏನು ಕ್ವಾಲಿಫಿಕೇಶನ್ ಇದೆ ಅಂತಂದರೆ, ಫಾರ್ ಲ್ಯಾಂಗ್ವೇಜ್ ಟೀಚರ್ ಇನ್ ಕನ್ನಡ ಅದಕ್ಕೆ ಏನು ಅರ್ಹತೆ ಅಂತಂದರೆ, ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಕನ್ನಡ ಲ್ಯಾಂಗ್ವೇಜ್ ಆ್ಯಸ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ ಫ್ರಾಮ್ ಅ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ. ಬಿ ಆಗಿರಬೇಕು, ಕನ್ನಡ ಟೀಚರ್ ಆಗಬೇಕಂದ್ರೆ ಆಪ್ಷನಲ್ ಕನ್ನಡವನ್ನೇ ಓದಿರಬೇಕು. ಆರ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪಾಸ್ಡ್ 4 ಇಯರ್ಸ್ ಕೋರ್ಸ್ ಆಫ್ ಕನ್ನಡ ಪಂಡಿತ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಬೆಂಗಳೂರು. ನೀವು ಡಿಗ್ರಿನಲ್ಲಿ ಆಪ್ಷನಲ್ ಕನ್ನಡನಾದರೂ ಓದಿರಬೇಕು, ಅಥವಾ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನಿಂದ ನಡೆಸುವಂತಹ 4 ವರ್ಷದ ಕನ್ನಡ ಪಂಡಿತ ಅನ್ನುವಂತಹ ಒಂದು ಎಕ್ಸಾಮನ್ನಾದರೂ ಪಾಸ್ ಆಗಿರಬೇಕು. ನೀವು BNL ಆಪ್ಷನಲ್ ಕನ್ನಡನಾದರೂ ಓದಿರಬೇಕು, ಅಥವಾ 4 ವರ್ಷದ ಕನ್ನಡ ಪಂಡಿತ ಪರೀಕ್ಷೆನಾದರೂ ತೊಗೊಂಡಿರಬೇಕು, ಜೊತೆಗೆ BEd ಕೂಡ ಪಾಸ್ ಆಗಿರಬೇಕು. BEd ಕನ್ನಡ ಮೆಥಡಾಲಜಿನ ತೊಗೊಂಡು ಕೂಡ ನೀವು BEd ಪಾಸ್ ಆಗಿರಬೇಕು. ಅಥವಾ ಇಫ್ ಕ್ಯಾಂಡಿಡೇಟ್ ನಾಟ್ ಸ್ಟಡೀಡ್ ಕನ್ನಡ ಆಸ್ ಆಪ್ಷನಲ್ ಇನ್ ಬ್ಯಾಚುಲರ್ ಡಿಗ್ರಿ ಆ ಪೋಸ್ಟ್ ಗ್ರಾಜುಯೇಷನ್ ಇನ್ ಕನ್ನಡ ಲ್ಯಾಂಗ್ವೇಜ್ ಬಿ ಕನ್ಸಿಡರ್. ಇನ್ ಕೇಸ್ ನೀವೇನಾದರೂ ಈ BEd ಕನ್ನಡ ಮೆಥಡಾಲಜಿ ಓದಿಲ್ಲ ಅಂತಂದರೆ ನೀವು MA ಕನ್ನಡ ಮಾಡಿದ್ರು ಕೂಡ ಇಲ್ಲಿ ನಿಮ್ಮನ್ನು ಪರಿಗಣಿಸ್ತಾರೆ. ನೋಟ್, ಇಲ್ಲೊಂದು ನೋಟನ್ನು ಕೊಡ್ತಾ ಇದ್ದಾರೆ.
ದ ಮೆರಿಟ್ ಲಿಸ್ಟ್ ದ ಮಾರ್ಕ್ಸ್ ಆಫ್ ಬ್ಯಾಚುಲರ್ ಡಿಗ್ರಿ ಆರ್ ಇಕ್ವಲೆಂಟ್ ಆ್ಯಂಡ್ ಬಿ ಎಡ್ ಡಿಗ್ರಿ ಶಾಲ್ ಬಿ ಕನ್ಸಿಡರ್ ಇನ್ ಅಡಿಷನ್ ಟು ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ ಡಿಟೇಲ್ಡ್ ಇನ್ ಸ್ಕೆಡ್ಯೂಲ್ ಟು ಅನ್ನುವಂಥದ್ದು ಇದೆ. ಸೊ ಅರ್ಹತೆ ಏನಿದೆ ಸದ್ಯಕ್ಕೆ ಅಂದರೆ ನೀವು ಬಿ ಎನಲ್ಲಿ ಆಪ್ಷನಲ್ ಕನ್ನಡ ಓದಿರಬೇಕು, ಹಾಗೆ ಬಿ ಎಡ್ನಲ್ಲಿ ಕನ್ನಡ ಮೆಥಡಾಲಜಿಯನ್ನು ಕೂಡ ತೊಗೊಂಡು ಓದಿರಬೇಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಕನ್ನಡ ಮೆಥಡಾಲಜಿ ಬಿ ಎಡಲ್ಲಿ ಓದಿಲ್ಲ ಅಂದರೆ ಎಂ ಎ ಕನ್ನಡ ಓದಿದರೂ ಕೂಡ ಸಾಕಾಗುತ್ತೆ, ಅಂದರೆ ಅದನ್ನು ಅರ್ಹತೆ ಅಂತ ಪರಿಗಣಿಸ್ತಾರೆ. ಇನ್ನು ಇಂಗ್ಲೀಷ್ ಟೀಚರ್ ಆಗಬೇಕು ಅಂತಂದರೆ, ಸೊ ಇಲ್ಲಿ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನೀವು ಬಿ ಎನ್ನು ಆಪ್ಷನಲ್ ಇಂಗ್ಲೀಷ್ ಜೊತೆಗೆ ಪಾಸ್ ಆಗಿರಬೇಕು, ಜೊತೆಗೆ ಬಿ ಎಡ್ನಲ್ಲಿ ಇಂಗ್ಲೀಷ್ ಮೆಥಡಾಲಜಿಯನ್ನು ಕೂಡ ಓದಿರಬೇಕಾಗತ್ತೆ. ನೀವು ಬಿ ಎ ಪ್ಲಸ್ ಬಿ ಎಡ್ ಆಗಿರಬೇಕು, ಎರಡೂ ಕಡೆ ಇಂಗ್ಲೀಷನ್ನು ಸ್ಟಡಿ ಮಾಡಿರಬೇಕು. ಬಿ ಎನಲ್ಲಿ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಅಲ್ಲ, ಆಪ್ಷನಲ್ ಇಂಗ್ಲೀಷನ್ನು ಓದಿರಬೇಕಾಗತ್ತೆ. ಅದರ ಜೊತೆಗೆ ಬಿ ಎಡ್ ಆಗಿರಬೇಕು, ಇಂಗ್ಲೀಷ್ ಮೆಥಡಾಲಜಿ ಕೂಡ ಆಗಿರಬೇಕು. ಅದರ ಜೊತೆಗೆ ಇಫ್ ಕ್ಯಾಂಡಿಡೇಟ್ ನಾಟ್ ಸ್ಟಡಿಡ್ ಇಂಗ್ಲೀಷ್ ಆಸ್ ಆಪ್ಷನಲ್ ಇನ್ ಬ್ಯಾಚುಲರ್ ಡಿಗ್ರಿ, ಅ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಲ್ ಬಿ ಕನ್ಸಿಡರ್. ನೀವೇನಾದರೂ ಡಿಗ್ರಿನಲ್ಲಿ ಆಪ್ಷನಲ್ ಇಂಗ್ಲೀಷ್ ಓದಿಲ್ಲ, ಡೈರೆಕ್ಟ್ ಎಂ ಎ ಇಂಗ್ಲೀಷ್ ಮಾಡಿದಿರಿ ಅಂದರೂ ಕೂಡ ನಿಮ್ಮ ಕ್ಯಾಂಡಿಡೇಚರ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಕನ್ನಡ ಆಸ್ ಒನ್ ಆಫ್ ದ ಲ್ಯಾಂಗ್ವೇಜಸ್ ಈದರ್ ಇನ್ ದ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆರ್ ಬ್ಯಾಚುಲರ್ ಡಿಗ್ರಿ. ಇಲ್ಲೂ ಕೂಡ ನೀವು ಅಗೇನ್ ಏನು ಮಾಡಿರಬೇಕು, ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಡಿಗ್ರಿನಲ್ಲಿ, ಪಿ ಜಿನಲ್ಲಿ ಅಥವಾ ಪಿ ಯು ಸಿ ಹಂತದಲ್ಲಿ ಅಥವಾ ಹೈಸ್ಕೂಲ್ ಹಂತದಲ್ಲಿ ಓದಿರಬೇಕಾಗುತ್ತೆ ಅನ್ನುವಂಥ ನಿಯಮವನ್ನು ಕೊಡ್ತಾ ಇದ್ದಾರೆ. ಇನ್ನು ಲ್ಯಾಂಗ್ವೇಜ್ ಟೀಚರ್ ಹಿಂದಿಗೆ, ಸೊ ಹಿಂದಿಗೆ ಏನು ಮಾಡಬೇಕು, ಅಗೇನ್ ಇಲ್ಲಿ ಬಿ ಎ ಆಗಿರಬೇಕು, ಹಿಂದಿ ಆಪ್ಷನಲ್ ಸಬ್ಜೆಕ್ಟ್ ಓದಿರಬೇಕು, ಅಥವಾ ಎನಿ ಅದರ್ ಡಿಗ್ರಿ ಡಿಕ್ಲೇರ್ಡ್ ಬೈ ದ ಸ್ಟೇಟ್ ಆಫ್ ಗವರ್ನಮೆಂಟ್ ಕರ್ನಾಟಕ ಈಕ್ವಲೆಂಟ್ ಟು ಬ್ಯಾಚುಲರ್ ಡಿಗ್ರಿ ಆ್ಯಂಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಡಿಗ್ರಿ. ಸೊ ಇಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ಅನ್ನುವಂಥ ನಿಯಮ ಇದೆ. ಹಾಗೆ ನಾವಿಲ್ಲಿ ಹಿಂದಿಯನ್ನು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಓದಿರಬೇಕು ಅನ್ನುವಂಥ ನಿಯಮ ಇದೆ. ಆ್ಯಂಡ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬಿ ಎ ಡಿಗ್ರಿ ವಿತ್ ಹಿಂದಿ ಆ್ಯಸ್ ಒನ್ ಆಫ್ ದ ಮೆಥಡ್ಸ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಅಗೇನ್ ಇಲ್ಲಿ ಹಿಂದಿಯನ್ನು ಕೂಡ ನಾವು ಮೆಥಡ್ ಆಗಿ ಓದಿರಬೇಕು ಅನ್ನುವಂತಹ ನಿಯಮಗಳಿದೆ. ಹಾಗೆ ಈಕ್ವಲೆಂಟ್ ಟು ಬ್ಯಾಚುಲರ್ ಡಿಗ್ರಿ ಇನ್ ಹಿಂದಿ, ಹಿಂದಿ ರತನ್, ರಾಜಭಾಷಾ ವಿದ್ವಾನ್, ಹಿಂದಿ ಭಾಷಾ ಪ್ರವೀಣ್, ರಾಷ್ಟ್ರಭಾಷಾ ಪ್ರವೀಣ್ ಅನ್ನುವಂಥ ಕೋರ್ಸ್ಗಳಿದ್ದಾವೆ. ಆ ಕೋರ್ಸ್ಗಳಲ್ಲೂ ಕೂಡ ನೀವು ಪಾಸ್ ಆಗಿದ್ರೂ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ನಿಮಗೆ ಅವಕಾಶಗಳಿರುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಸೈನ್ಸ್ ಟೀಚರ್ಗೆ ಏನು ನೇಮಕಾತಿ ನೀವು ಒಂದು ಅರ್ಹತೆ ಇಟ್ಟಿದ್ದಾರೆ ಅಂತಂದರೆ, ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ ಆ್ಯಸ್ ಕಂಪಲ್ಸರಿ ಸಬ್ಜೆಕ್ಟ್ ಆ್ಯಂಡ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಆಪ್ಷನಲ್ ಸಬ್ಜೆಕ್ಟ್ ನೇಮ್ಲಿ ಬಾಟನಿ, ಜುವಾಲಜಿ ಆ್ಯಂಡ್ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬಿ ಎಡ್ ಇನ್ ಡಿಗ್ರಿ ಸೈನ್ಸ್ ಮೆಥಡ್ಸ್ ಫ್ರಾಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಸೈನ್ಸ್ ಟೀಚರ್ಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಮಿಸ್ಟ್ರಿಯನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು ಅವರು, ಅದರ ಜೊತೆಗೆ ಬಾಟನಿ ಮತ್ತು ಜುವಾಲಜಿಯನ್ನು ಕೂಡ ಓದಿರಬೇಕು ಅನ್ನುವಂಥ ನಿಯಮ ಇದೆ. ಹಾಗೆ ಬಿ ಎಡನ್ನು ಕೂಡ ಅವರು ಓದಿರಬೇಕು ಅನ್ನುವಂಥ ನಿಯಮ ಇದೆ. ಆ್ಯಂಡ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿ ಕನ್ನಡ ಆಸ್ ಒನ್ ಆಫ್ ದ ಲ್ಯಾಂಗ್ವೇಜ್. ಅಗೇನ್ ಎಲ್ಲದಕ್ಕೂ ಕೂಡ ಪ್ರಿನ್ಸಿಪಲ್ನಿಂದ ಹಿಡಿದು ಎಲ್ಲ ನೇಮಕಾತಿಗೂ ಕೂಡ ನಿಮಗೆ ಕನ್ನಡವನ್ನು ಒಂದು ಕಂಪಲ್ಸರಿ ಭಾಷೆಯನ್ನಾಗಿ ಓದಿರಲೇಬೇಕು ಅನ್ನುವಂಥ ನಿಯಮವನ್ನು ನಾವು ಗಮನಿಸ್ತಾ ಇದ್ವಿ. ಸೈನ್ಸ್ ಟೀಚರ್ ಆಗಬೇಕು ಅಂದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಬಿ ಎಸ್ ಸಿನಲ್ಲಿ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು ನಿಮ್ದು ಯಾವುದು, ಕೆಮಿಸ್ಟ್ರಿ, ಜೊತೆಗೆ ಯಾವುದಾದ್ರೂ ಆಪ್ಷನಲ್ ಆಗಿರಬೇಕು, ಯಾವುದಾದ್ರೂ ಒಂದು ಬಾಟನಿ ಅಥವಾ ಜುವಾಲಜಿ ಆಗಿರಬೇಕು ಅನ್ನುವಂಥ ನಿಯಮವನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಮ್ಯಾಥಮೆಟಿಕ್ಸಿದ್ದ ಟೀಚರ್ ಆಗಬೇಕು ಅಂತಂದರೆ, ಸೊ ಅಗೇನ್ ಇಲ್ಲಿ ಕೂಡ ನಮ್ಮದು ಬಿ ಎಸ್ ಸಿ ಆಗಿರಬೇಕು, ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಓದಿರಬೇಕು. ಮ್ಯಾಥಮೆಟಿಕ್ಸ್ ಟೀಚರ್ ಆಗಬೇಕು ಅಂದರೆ ಮ್ಯಾಥಮೆಟಿಕ್ಸು ಫಿಸಿಕ್ಸು ಕಂಪಲ್ಸರಿ ಸಬ್ಜೆಕ್ಟ್ ಓದಿರಬೇಕು. ಇನ್ ಅಡಿಷನ್ ಶಾಲ್ ಹ್ಯಾವ್ ಸ್ಟಡಿಡ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಆಸ್ ಆಪ್ಷನಲ್ ಸಬ್ಜೆಕ್ಟ್ ನೇಮ್ಲಿ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯನ್ನು ನೀವು ಓದಿದ್ರು ಕೂಡ ಸಾಕಾಗುತ್ತೆ, ಅಥವಾ ನೀವು ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಓದಿದ್ರು ಕೂಡ ಆಯಿತು. ಜೊತೆಗೆ ಬಿ ಎ ಡಿಗ್ರಿಯನ್ನು ಕೂಡ ನೀವು ಪಾಸ್ ಆಗಿರಬೇಕು ಇನ್ ಇಂಗ್ಲೀಷ್ ಮೀಡಿಯಂ ಸೈನ್ಸ್ ಮೆಥಡ್ಸ್ ಫ್ರಾಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಇಲ್ಲಿ ಇಂಗ್ಲೀಷ್ ಮೀಡಿಯಂನ ಬಿ ಎಡ್ ಆಗಿರಬೇಕು ಅನ್ನುವಂಥದ್ದಿದೆ. ಹಾಗೆ ಸೈನ್ಸ್ ಮೆಥಡ್ ಕೂಡ ನೀವು ತಗೊಂಡಿರಬೇಕು ಅನ್ನುವಂಥ ನಿಯಮ ಇದೆ. ಹಾಗೆ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕೂಡ ನೀವು ಓದಬೇಕಾಗುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕು ಅಂದರೆ ಏನು ಅರ್ಹತೆ ಇದೆ ಅಂತಂದರೆ, ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಎನಿ ಟೂ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಆಸ್ ಆಪ್ಷನಲ್: ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ ಆ್ಯಂಡ್ ಜಿಯೋಗ್ರಫಿ. ಇವುಗಳ ಪೈಕಿ ಯಾವುದಾದ್ರೂ ಎರಡು ಐಚ್ಛಿಕ ವಿಷಯಗಳನ್ನು ತೆಗೆದುಕೊಂಡು ನೀವು ಡಿಗ್ರಿಯನ್ನು ಅಂದರೆ ಬಿ ಎನ್ನ ಪಾಸ್ ಆಗಿರಬೇಕು. ಜೊತೆಗೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬಿ ಎಡ್ ಡಿಗ್ರಿ ಇನ್ ಆರ್ಟ್ಸ್ ಮೆಥಡ್ಸ್ ಫ್ರಾಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಹಾಗೆ ನಿಮ್ದು ಏನಾಗಿರಬೇಕು, ಬಿ ಎಡ್ ಕೂಡ ಆಗಿರಬೇಕು ಆರ್ಟ್ಸ್ ಮೆಥಡ್ನಲ್ಲಿ, ಹಿಸ್ಟ್ರಿ ಮೆಥಡ್ ಅಥವಾ ಪೊಲಿಟಿಕಲ್ ಸೈನ್ಸ್ ಮೆಥಡ್ ನಿಮ್ಮದು ಆ ಮೆಥಡ್ನಲ್ಲಿ ಬಿ ಎಡ್ ಕೂಡ ಆಗಿರಬೇಕು. ಹಾಗೆ ನೀವು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕೂಡ ಓದಿರಬೇಕು ಅನ್ನುವಂಥ ನಿಯಮ ಇದೆ. ಫಾರ್ ರಿಕ್ರೂಟ್ಮೆಂಟ್ ಆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್, ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ವಿತ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಸ್ ಇಂಗ್ಲೀಷ್ ಇನ್ ಬ್ಯಾಚುಲರ್ ಡಿಗ್ರಿ. ಸೊ ನೀವು ಬಿ ಎಡನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಪಾಸ್ ಆದಂಥವ್ರು ಇಲ್ಲಿ ಈ ಕ್ರೈಸ್ ನೇಮಕಾತಿಯ ಶಿಕ್ಷಕರ ನೇಮಕಾತಿಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಇನ್ನು ಕಂಪ್ಯೂಟರ್ ಟೀಚರ್ ಆಗಬೇಕು ಅಂತಂದರೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಫಾಲೋವಿಂಗ್ ನೇಮ್ಲಿ. ನೀವು ಯಾವುದಾದ್ರೂ ಒಂದು ಡಿಗ್ರಿಯನ್ನು ಪಡ್ಕೊಂಡಿರಬೇಕು, ಅದು ಕಂಪ್ಯೂಟರ್ ರಿಲೇಟೆಡ್ ಇರುವಂಥದ್ದು. ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಆದರೂ ಆಗಿರಬಹುದು, ಅಥವಾ ಬಿ ಸಿ ಎ ಆದರೂ ಆಗಿರಬಹುದು, ಅಥವಾ ಬಿ ಎಸ್ ಸಿ ವಿತ್ ಕಂಪ್ಯೂಟರ್ ಸೈನ್ಸ್ ಅವರ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ನ ನೀವು ಪಾಸ್ ಆಗಿರಬೇಕು.
ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ, ಬಿ ಎ ಆಗಿರಬೇಕು, ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಫ್ರಮ್ ಗವರ್ನಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡೀಸ್ ಕನ್ನಡ ಆಸ್ ಒನ್ ಆಫ್ ದ ಲ್ಯಾಂಗ್ವೇಜ್. ಸೊ ಇಲ್ಲಿ ನಿಮ್ದು ಬಿ ಎ ಬಿ ಪಿ ಎಡ್ ಆಗಿರಬೇಕು, ಬಿ ಎ ಆಗಿರಬೇಕು, ಜೊತೆಗೆ ಬಿ ಪಿ ಎಡ್ ಆಗಿರಬೇಕು, ಜೊತೆಗೆ ನಿಮ್ಮದು ಕನ್ನಡ ಒಂದು ಸಬ್ಜೆಕ್ಟ್ ಆಗಿ ಕೂಡ ನೀವಿಲ್ಲಿ ಓದಿರಬೇಕಾಗುತ್ತೆ. ಅಥವಾ ನಿಮ್ಮದು ಡಿ ಪಿ ಎಡ್ ಆಗಿದ್ರು ಕೂಡ ನಡೆಯುವಂಥದ್ದು. ಡಿ ಪಿ ಎಡ್ ಅಂತಂದರೆ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್, ಅದು ಗವರ್ನಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನಲ್ಲಿ ಆಗಿರಬೇಕು. ಆರ್ ಇದೆ ಬಿ ಎ ಬಿ ಪಿ ಎಡ್ ಆಗಿತ್ತು, ಬಿ ಪಿ ಎಡ್ ಆಗಿತ್ತು ಅಂದರೆ ತೊಂದರೆ ಇಲ್ಲ, ಅದರ ಜೊತೆಗೆ ನೀವು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿದ್ರು ಕೂಡ ಇಲ್ಲಿ ಅರ್ಹತೆ ನಿಮಗೆ ಇರುತ್ತೆ. ಇನ್ನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗೆ ಸಂಬಂಧಪಟ್ಟಂತೆ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಆಫ್ ಫೈನ್ ಆರ್ಟ್ಸ್ ಬಿ ಎಫ್ ಎ ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಆಗಿರಬೇಕು, ಅಥವಾ ಮಸ್ಟ್ ಹ್ಯಾವ್ ಪಾಸ್ ಡಿಪ್ಲೊಮಾ ಇನ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಎಕ್ಸಾಮಿನೇಷನ್ ಆಫ್ ಆರ್ಟ್ ಮಾಸ್ಟರ್ ಎಕ್ಸಾಮಿನೇಷನ್, ಆರ್ ಡಿಪ್ಲೊಮಾ ಇನ್ ಪೇಂಟಿಂಗ್, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಅಪ್ಲೈಡ್ ಆರ್ಟ್ಸ್ ಕಂಡಕ್ಟೆಡ್ ಬೈ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎಕ್ಸಾಮಿನೇಷನ್ ವಿಚ್ ಆರ್ ಕನ್ಸಿಡರ್ ಆಸ್ ಈಕ್ವಲೆಂಟ್ ಅಂತ ಇದೆ. ಅದರ ಜೊತೆಗೆ ನಿಮಗೆ ಇನ್ನಷ್ಟು ಅರ್ಹತೆಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಏನು ಅರ್ಹತೆಗಳನ್ನು ಕೊಡ್ತಾ ಇದ್ದಾರೆ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗೆ ಸಂಬಂಧಪಟ್ಟಂತೆ ಅಂತಂದರೆ, ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕೂಡ ಓದಿರಬೇಕಾಗತ್ತೆ ನೀವು, ಅದನ್ನು ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಕೊಡ್ತಾ ಇದ್ದಾರೆ. ಇನ್ನು ಮ್ಯೂಸಿಕ್ ಟೀಚರ್ ಆಗಬೇಕು ಅಂದರೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಗವರ್ನಮೆಂಟ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ, ಆ್ಯಂಡ್ ಮಸ್ಟ್ ಹ್ಯಾವ್ ಪಾಸ್ಡ್ ಪ್ರೊಫಿಷಿಯನ್ಸಿ ಪ್ರವೀಣ ವಿದ್ವಾನ್ ಎಕ್ಸಾಮಿನೇಷನ್ ಇನ್ ಮ್ಯೂಸಿಕ್ ಕಂಡಕ್ಟೆಡ್ ಬೈ ದ ಗವರ್ನಮೆಂಟ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ರೆಕಗ್ನೈಸ್ಡ್ ಬೈ ದ ಗವರ್ನಮೆಂಟ್ ಆಫ್ ಕರ್ನಾಟಕ. ಸೊ ಇಲ್ಲೇನಾಗಿರಬೇಕು, SSLC ನಂತರ ಈ ಪ್ರವೀಣ ವಿದ್ವಾನ್ ಎಕ್ಸಾಮ್ಗಳನ್ನು ಪಾಸ್ ಆಗಿರಬೇಕು ಅನ್ನುವಂಥ ನಿಯಮ ಮ್ಯೂಸಿಕ್ ಟೀಚರ್ಗೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ವಾರ್ಡನ್ ಆಗಬೇಕು ಅಂತಂದರೆ BA ಅಥವಾ BSC ಪಾಸ್ ಆಗಿರಬೇಕು, BA ಅಥವಾ BSC ಜೊತೆಗೆ BED ಕೂಡ ಕಂಪಲ್ಸರಿಯಾಗಿ ಆಗಿರಬೇಕು ನಿಮ್ಮದು. ಅದರ ಜೊತೆಗೆ ನೀವು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು ಅನ್ನುವಂಥ ನಿಯಮ ಇದೆ. ಸ್ಟಾಫ್ ನರ್ಸ್ ಆಗಬೇಕು ಅಂತಂದರೆ BSC ನರ್ಸಿಂಗ್ ಆಗಿರಬೇಕು, ಅಥವಾ PUC ಮೇಲೆ ನೀವು GNM ಆದರೂ 3 ವರ್ಷದ ಕೋರ್ಸನ್ನಾದರೂ ನೀವಿಲ್ಲಿ ಮಾಡಿರಬೇಕು, ಜೊತೆಗೆ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ನೀವು ಓದಿರಬೇಕು ಅನ್ನುವಂಥ ನಿಯಮ ಇದೆ. ಇನ್ನು ಕುಕ್ ಆಗಬೇಕು ಅಂತಂದರೆ, ಸೊ ಇಲ್ಲಿ ಮಸ್ಟ್ ಹ್ಯಾವ್ ಪಾಸ್ಡ್ SSLC ವಿತ್ 2 ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಕುಕ್ಕಿಂಗ್, 2 ವರ್ಷದ ಅಡುಗೆ ಅನುಭವದೊಂದಿಗೆ ನೀವಿಲ್ಲಿ ಕುಕ್ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ಅಸಿಸ್ಟೆಂಟ್ ಕುಕ್ ಆಗಬೇಕು ಅಂದರೆ ಮಸ್ಟ್ ಹ್ಯಾವ್ ಪಾಸ್ಡ್ SSLC ಆರ್ ಫೇಲ್ಡ್ ಮಸ್ಟ್ ಹ್ಯಾವ್ ಪಾಸ್ಡ್ ಅವರ್ ಫೇಲ್ಡ್ ಇನ್ SSLC 10th ಎಕ್ಸಾಮಿನೇಷನ್ ಅಂತ ಕೂಡ ನಿಯಮ ಇದೆ. ಸ್ವೀಪರ್ಗೂ ಕೂಡ SSLCಯನ್ನು ಅವರು ಇಟ್ಟಿದ್ದಾರೆ. ಲೈಬ್ರರಿಯನ್ಗೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬಿ ಲೈಬ್ರರಿ ಅಂತ ಕರಿತೀವಿ. ಸೊ ಲೈಬ್ರರಿ ಸೈನ್ಸಸ್ನಲ್ಲಿ ನಿಮ್ಮದು ಡಿಗ್ರಿ ಆಗಿರಬೇಕು, ಅಥವಾ ನೀವು ವರ್ಕಿಂಗ್ ನಾಲೆಜ್ ಆಫ್ ಇಂಗ್ಲೀಷ್ ಹಿಂದಿ ರೀಜನಲ್ ಲ್ಯಾಂಗ್ವೇಜ್ ಡಿಸೈರೇಬಲ್, ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ರೆಸಿಡೆನ್ಷಿಯಲ್ ಸ್ಕೂಲ್, ನಾಲೆಜ್ ಆಫ್ ಕಂಪ್ಯೂಟರ್ ಆಪರೇಷನ್ಸ್, ಈ ರೀತಿಯಾದಂಥ ನಿಯಮವನ್ನು ನಿಗದಿಪಡಿಸಿದ್ದಾರೆ. ಅದರ ಜೊತೆಗೆ ಕಂಪ್ಯೂಟರ್ ಅಸಿಸ್ಟೆಂಟ್ ಇದೆ, ಸ್ಟೋರ್ ಕಂಟ್ರೋಲರ್ ಇದೆ. ಸೊ ಅವೆಲ್ಲವುಗಳಿಗೂ ಕೂಡ ಡಿಗ್ರಿಯನ್ನು ನಿಯಮವನ್ನು ಡಿಗ್ರಿಯ ಒಂದು ಇಲ್ಲಿ ನಿಗದಿಪಡಿಸಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಡಿಗ್ರಿ ಕ್ವಾಲಿಫಿಕೇಷನನ್ನು ನಿಗದಿಪಡಿಸಿರೋದನ್ನು ಗಮನಿಸ್ತಾ ಇದ್ವಿ. ಇನ್ನು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಕೂಡ ಇದೆ, ಸೆಕೆಂಡ್ PUC ಇಟ್ಟಿದ್ದಾರೆ, ಹಾಗೆ ಎಲೆಕ್ಟ್ರಿಕಲ್ ಪ್ಲಂಬರ್ ಕೂಡ ಇದೆ, ITIಯನ್ನು ಕೂಡ ಇಟ್ಟಿದ್ದಾರೆ. ಸೊ ಇಷ್ಟು ರೀತಿಯಾದಂಥ ಬೇರೆ ಬೇರೆಯಾದಂಥ ಒಂದು ಕ್ವಾಲಿಫಿಕೇಷನ್ಗಳನ್ನು ನಿಗದಿಪಡಿಸಿದ್ದಾರೆ. ಪ್ರಿನ್ಸಿಪಲ್ ನೇಮಕಾತಿ ಆಗ್ತಾ ಇಲ್ಲ, ಸದ್ಯಕ್ಕೆ ಶಿಕ್ಷಕರು, FDA, ವಾರ್ಡನ್ಗಳ ನೇಮಕಾತಿಗಳಾಗುವಂತಹ ಸಾಧ್ಯತೆಗಳಿದೆ. ಸೊ 875 ಹುದ್ದೆಗಳ ಅಧಿಸೂಚನೆಗೆ ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆ ಕೂಡ ದೊರೆತಿದೆ. ಸೊ ಈಗ PG ಕಂಪಲ್ಸರಿ ಇಲ್ಲ, ಗೊತ್ತಿರಲಿ ನಿಮಗೆ. ಇನ್ ಕೇಸ್ ನಿಮ್ದು ಏನಾದರೂ ಮೆಥಡ್ ಇಲ್ಲ ಅಂದರೆ ಮಾತ್ರ PG ಕಂಪಲ್ಸರಿ ಇದೆ. ಹಾಗೆ TET, CTET ಕಂಪಲ್ಸರಿ ಇಲ್ಲ ಇಲ್ಲಿ, ಅವರು ಯಾವುದೇ CET, TET ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ BA, BED ಅಥವಾ BSc, BED ಆಗಿದ್ರು ಕೂಡ ನಿಮ್ಮದು ಸಾಕಾಗುತ್ತೆ. ಸೊ ಈ ಒಂದು ವಿದ್ಯಾರ್ಹತೆಯನ್ನು ಮತ್ತೊಂದು ಬಾರಿ ಓದಿಕೊಂಡು ನಿಮ್ಮ ಪರೀಕ್ಷೆಗೆ ನೀವೆಲ್ಲರೂ ತಯಾರಿಯಾಗಿ ಈ ಹುದ್ದೆಯನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿ ಅಂತ ಹೇಳ್ತಾ, ಈ ನೋಟಿಫಿಕೇಶನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಮತ್ತೊಮ್ಮೆ ಸವಿವರವಾಗಿ ಓದ್ಕೊಳ್ಳಿ. ವಿಶ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ಗುಡ್ ಟೈಮ್.